ಮಾನ್ಯ ಪ್ರಧಾನಮಂತ್ರಿಗಳು ಯಾವುದನ್ನು ಈಡೇರಿಸಲು ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಈಡೇರಿಸುವಂಥದ್ದೇ ಕಾಂಗ್ರೆಸ್ ಪಕ್ಷದ ಗುರಿ. ಕಾಂಗ್ರೆಸ್ ಪಕ್ಷ ಕೊಟ್ಟ ಭರವಸೆಯನ್ನು ಯಾವತ್ತೂ ಕೂಡ ಹಿಂದೆ ಸರಿಯುವಂಥದ್ದಿಲ್ಲ. ನಮ್ಮ 5 ಗ್ಯಾರಂಟಿಗಳು ಈ ರಾಜ್ಯದ ಜನರ ಆರ್ಥಿಕ ಬದಲಾವಣೆಯನ್ನು ತರ್ತಾ ಇರ್ತಕ್ಕಂಥದ್ದು ಮಾನ್ಯ ಪ್ರಧಾನಮಂತ್ರಿಯವರಿಗೂ ಕೂಡ ತಿಳಿದಿದೆ. ಇದು ಮುಂದಿನ ದಿನಗಳಲ್ಲಿ, ಇವತ್ತೇನು ಕರ್ನಾಟಕದ ಮಾಡೆಲ್ ಇದೆ, ಈ ಕರ್ನಾಟಕದ ಮಾಡೆಲ್ ಇಡೀ ದೇಶಕ್ಕೆ ಕಡ್ಡಾಯ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅನಿವಾರ್ಯ ಪರಿಸ್ಥಿತಿನಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರಗಳು ಏನು ತಗೊಂಡಿದೆ ಅದನ್ನು ಕೇಂದ್ರದವರು ಕೂಡ ಅಳವಡಿಸ್ಕೊಳ್ಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಉದ್ಭವ ಆಗ್ತದೆ. ಇದು ಕರ್ನಾಟಕದ ಮಾದರಿ ಇಡೀ ದೇಶಕ್ಕೆ ಆಗ್ತದೆ ಅನ್ನೋದನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸೂಚ್ಯವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂಥೇಳಿ ನಾನು ಭಾವಿಸಿದ್ದೇನೆ. ನೋಡಿ, ಅಲ್ಲಿ ಮಹಾರಾಷ್ಟ್ರ ಚುನಾವಣೆ ಮತ್ತು ಛತ್ತೀಸ್ಗಢ ಚುನಾವಣೆ ಇರೋದ್ರಿಂದ ವಿಷಯವನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ. ಏನು ಗ್ಯಾರಂಟಿಗಳ ಬಗ್ಗೆ ಮಾನ್ಯ ಮಲ್ಲಿಕಾರ್ಜುನ ಖರ್ಗೆಯವರು ಆಗಾಗ ಕೆಲವು ಸಲಹೆಗಳನ್ನು ಕೊಡ್ತಾ ಇರ್ತಾರೆ. ಅವರು ನಮ್ಮ ಪಕ್ಷದ AICCಯ ಅಧ್ಯಕ್ಷರು. ಸೊ ಕೆಲವು ವಿಚಾರಗಳು ಅವ್ರ ಗಮನಕ್ಕೂ ಬಂದಿರುತ್ತೆ. ಸೊ ಹಾಗಾಗಿ ಇವತ್ತು ಅದನ್ನು ಯಾವುದೇ ಕಾರಣಕ್ಕೂ ಯಾರೂ ಪರಿಷ್ಕರಣೆ ಮಾಡುವಂಥದ್ದಾಗಲಿ ಅಥವಾ ಜನರಿಗೆ ಕೊಟ್ಟ ಮಾತಿನಿಂದ ಹಿಂದೆ ಸರಿಯುವಂಥದ್ದು ಆಗಬಾರ್ದು ಅಂತಕ್ಕಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇದರ ಬಗ್ಗೆ ಯಾವುದೇ ಚಿಂತನೆಯನ್ನು ಕೂಡ ಮಾಡಿಲ್ಲ. 5 ಗ್ಯಾರಂಟಿಗಳ ಬಗ್ಗೆ ಕೆಲವೊಂದಷ್ಟು ಲೋಪದೋಷಗಳಿರ್ಬೋದು, ಅದನ್ನು ಸರಿಪಡಿಸುವಂಥದ್ದಕ್ಕೆ ಕೆಲವೊಂದು ಸಲಹೆಗಳನ್ನು ಕೆಲವರು ಕೊಡ್ತಾ ಇರ್ಬೋದೇ ವಿನಃ ಇದರಲ್ಲಿ ಅಕ್ಸೆಪ್ಟ್ ಮಾಡೋದು ಬಿಡೋದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಹಾಗಾಗಿ ವಿರೋಧ ಪಕ್ಷಗಳು ಆಗದೇ ಇರೋ ಕೆಲಸನ, ವಿರೋಧ ಪಕ್ಷಗಳ ಕೈಯಲ್ಲಿ ಆಗದೇ ಇರೋ ಕೆಲಸನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಬೆಂಬಲ ಕೊಡಿ, ಇಲ್ಲ ನೀವು ನೇರವಾಗಿ ಹೇಳಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಟೊಂಕು ಮಾತುಗಳು ಬೇಡ.